ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಮಾಧ್ಯಮದವರೇ ಅದನ್ನು ಎಬಸಿರಿ. ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು, ಪುನರ್ರಚನೆ ಆಗ್ತಿತ್ತು, ಯಾವುದೂ ಖಚಿತ ಮಾಹಿತಿ ಇಲ್ಲ. ನೀವು ಯಾವಾಗ ಯಾವಾಗ ಯಾರ ಪರವಾಗಿ ಹೊಡಿತೀರೋ ನಮಗೂ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತೋ ಪುನರ್ರಚನೆ ಆಗ್ತಿತ್ತೋ ಮತ್ತೇನಾಗ್ತಿತ್ತು ಅನ್ನೋದು ಎಲ್ಲಾನೂ ಗೂಡಾಡ್ತಿದೆ. ಇದಕ್ಕೆಲ್ಲದಕ್ಕೂ ಮಕರ ಸಂಕ್ರಮಣ ಒಂದು ಬಹಳ ಒಂದು ಐತಿಹಾಸಿಕವಾಗಿ ಬಹಳಷ್ಟು ಬದಲಾವಣೆಗಳು ಆಗುವಂಥದ್ದು ಇರ್ತದೆ. ಯಾಕಂದರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ. ಸೂರ್ಯ ಉತ್ತರ ಪಥದಲ್ಲಿ ಉತ್ತರಾಯಣದಲ್ಲಿ ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗ್ಬೋದು. ಅಲ್ಲ ಉತ್ತರ ಸಿಗುತ್ತಾ? ಅಲ್ಲ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅದು ಏನು ಹೇಳೋದಲ್ಲ. ನಾನಂತರೂ ಅದ್ರ ಅಕ್ಷಾಂಶ ಇಲ್ಲ. ದಯವಿಟ್ಟು ಇನ್ ಮ್ಯಾಗನು ಹೇಳ್ತೇನೆ, ನೀವು ಯತ್ನಾಡ್ರ ಹೆಸರು ಐತತ್ತು, ದಯವಿಟ್ಟು ಯಾವ ಚೆನ್ನಂತರು ಹೊಡಿಬೇಡ್ರಿ. ನಾ ಮಂತ್ರಿ ಆಗೋದು ಬಹಳ ಸ್ಪಷ್ಟ ಹೇಳೀನಿ, ಅದಕ್ಕೆ ನಂದು ಹೆಸರೇ ಇಲ್ಲ. ಮಂತ್ರಿ ಬಿಟ್ಟು ಬೇರೆ ಆಗ್ಬಾರ್ದು. ಜಿಲ್ಲೆಗೆ ಯಾವುದು ಒಂದು ಕೊಟ್ಟಿಲ್ಲ ಸರ್. ಮತ್ತೆ ನನ್ನ ಮನಸ್ಸಿಲ್ಲ, ನನಗೆ ಆಗ್ಲಿಕ್ಕೆ ಬೇರೆ ಯಾರು ಮುಖ್ಯಮಂತ್ರಿ ಆಗೋ ಮನಸ್ಸಿದೆ? ಯತ್ನಾಳವರಿಗೆ ಮಂದಿ ಶಾಸಕರದಿ ಯತ್ನಾಳವರಿಗೆ ಮಂತ್ರಿ ಆಗೋದಲ್ಲ, ಮುಖ್ಯಮಂತ್ರಿ ಆಗೋಕೆ ಅನ್ನೋದು ಮನಸ್ಸಿದೆಯಾ? ನೋಡ್ರಿ, ಮುಂದೆ ಹಣೆ ಬಾರಿ ಯಾರ್ದದ ಯಾರು ಗೊತ್ತದ? ಹಣೆ ಬಾರನು ಒಂದು ಇರ್ತದೆ, ಹಣೆ ಬಾರಿ ಏನಿದ್ರು ಏನು ಆಗ್ಬೋದು, ಅದ್ರಾಗ ಏನೈತೆ? ಯಾಕೆ ಜಿಲ್ಲೆಯವ್ರು ಕೊಡಬಾರ್ದು ಅಂತ ಯಾಕೆ ವಿಳಂಬ? ಅದಕ್ಕೆಲ್ಲದಕ್ಕೂ ನನಗೆ ವಿಶ್ವಾಸ ಇದೆ. ಕೇಂದ್ರ ಹೈಕಮಾಂಡ್ ಒಳ್ಳೆ ನಿರ್ಣಯ ತಗೋತಾರೆ. ಏ, ಅವ್ರು ಒಳ್ಳೆ ನಿರ್ಣಯ ಈ ಸಲ ನೂರಕ್ಕೆ ನೂರು ತಗೋತಾರೆ. ಬಿಜಾಪುರಕ್ಕೆ ಎಷ್ಟು ಜಿಲ್ಲೆಗೆ ಎಷ್ಟು ದಿವಸ ಅನ್ಯಾಯನೋ ಸಂಪೂರ್ಣವಾಗಿ ನ್ಯಾಯ ಕೊಡುವಂತ ಕೆಲಸ ಮಾಡ್ತಾರೆ. ಬಾಂಬು ಯಾರು? ನೀವು ರಿಮೋಟ್ ನಮ್ಮೇಲೆ ರಿಮೋಟ್ ಹೋಗಿತ್ತೀರಿ, ನಮ್ಮ ಕೈ ಮೇಲೆ ಇಲ್ಲ. ರಿಮೋಟ್ ನಿಮ್ಮಲ್ಲೇ ಅದಾವ, ರಿಮೋಟ್ ನಿಮ್ಮ ಹಿಂಗ ಅದಾವ. ಯಾವಾಗ ಯಾರನ್ನ ಹೋಗ್ತಾರೆ? ಬಿಜಾಪುರಕ್ಕೂ ಬರ್ತಾ ಇದ್ದಾರೆ. 16ನೇ ತಾರೀಕಿಗೆ ನಮ್ಮ ಪೊಲೀಸ್ ಮಾಹಿತಿ ಪ್ರಕಾರ ಇಲ್ಲಿ ಅವರು ಬರ್ತಾ ಇದ್ದಾರೆ. ಅದು ಇದು ಪೊಲೀಸ್ ನಮ್ಮದು ಹೊಸ ಒಂದು ಬಟಾಲಿಯನ್ ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆನೇ ಭಾರಿ ಬದಲಾವಣೆಗಳು ಆಗು ಸರ್. ಸರ್ ಸರ್ ಸರ್, ಲಾಸ್ಟ್ ಇಂಥ ದೊಡ್ಡ ವೇದಿಕೆ ಇದೆ, ಇಂಥ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಓಪನಿಂಗ್ ಮಾಡಿದ್ರಿ, ವೇದಿಕೆ ಬ್ಯಾನರ್ನಲ್ಲಿ ಯಡಿಯೂರಪ್ಪವ್ರದೇ ಫೋಟೋ ಇಲ್ಲ ಸರ್? ಯಾರ್ದಿಲ್ಲ, ಇದು ಭಾರತ ಸರ್ಕಾರದ ಐತ್ರಿ ಇದು, ಎಲ್ಲ ಕಡೆ ಇದೆ. ಅಲ್ಲ, ಇಲ್ಲಿ ಅವ್ರು ನಮ್ಮ ನಮ್ಮ ಮುಖ್ಯಮಂತ್ರಿಗಳಾದಾರೆ, ಅವ್ರನ್ನ ಬಿಟ್ಟು ನಾವು ಏನೂ ಮಾಡೋದಲ್ಲ, ಅವ್ರ ಹೃದಯದಲ್ಲಿದ್ದಾರೆ.